ಆನ್ಲೈನ್ ಶಿಕ್ಷಣದಿಂದ ಮಕ್ಕಳ ಹೆಲ್ತ್ ಮೇಲೆ ಅದರಲ್ಲೂ ಕಣ್ಣು ಕಿವಿ ಮೆದುಳಿನ ಮೇಲೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ ಜೊತೆ ಇದ್ರು ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಡಾಕ್ಟರ್ ಈ ಹಿಂದೆ ಗುರುಕುಲ ಪದ್ಧತಿ ಅಂತಿತ್ತು ಆಮೇಲೆ ಶಾಲೆ ಕಳಿಸೋದಾಯ್ತು ಸೊ ಇವಾಗ ಅನಿವಾರ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ನೀಡಲೇಬೇಕು ಯಾಕಂದ್ರೆ ತುಂಬಾ ಜನ ಮಕ್ಕಳು ಕೇಳೋದು ನಾವು ಏನು ಓದಿದೀವಿ ಅಂತಾನೆ ನಮ್ಗೆ ಮರ್ತು ಹೋಗ್ಬಿಟ್ಟಿದೆ ನೆನಪಲ್ಲಿ ಉಳ್ದಿಲ್ಲ ಅಂತ ಹಾಗಾಗಿ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಟಚ್ ಆದ್ರೂ ಇರಲಿ ಅಂದ್ಬಿಟ್ಟು ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿತ್ತು ಬಟ್ ಅವರು ಇದೇ ವಿಚಾರ ಇಟ್ಕೊಂಡ್ಲು ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ದೊಡ್ಡವ್ರಿಗೆ ನಾವು ಕಂಪ್ಯೂಟರ್ನ ಬೆಳಗ್ಗೆಯಿಂದ ಸಂಜೆ ನೋಡಿದ್ರೆ ಮೊಬೈಲ್ ಮೇಲೆ ಅಡಿಕ್ಟ್ ಆಗಿದ್ರೇನೆ ಸೊ ಕಣ್ಣಿನ ಸಮಸ್ಯೆ ಆಗುತ್ತೆ ನೋವು ಬರುತ್ತೆ ಸ್ಟ್ರೈನ್ ಆಗುತ್ತೆ ಕಿವಿ ನೋವಾಗುತ್ತೆ ಸೊ ಮಕ್ಕಳ ಮೇಲೆ ಏನೆಲ್ಲ ಎಫೆಕ್ಟ್ ಆಗ್ಬೋದು ಇವಾಗ ಇನ್ ಫ್ಯೂಚರ್ ಖಂಡಿತ ಇದು ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಆನ್ಲೈನ್ ಕ್ಲಾಸು ನೀವು ಹೇಳ್ದಂಗೆ ಅನಿವಾರ್ಯ ಬಟ್ ಏನು ಮಾಡ್ತಾರೆ ಅಂದರೆ ಈ ಮಕ್ಕಳು ಆನ್ಲೈನ್ ಕ್ಲಾಸ್ಗೆ ಹೋಗೋ ಮೊದಲೇ ಅವರು ಅವ್ರ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಆನ್ಲೈನ್ ಇಲ್ಲದಿದ್ರು ಗಂಟೆಗಟ್ಟಲೆ ಫೋನಲ್ಲಿ ಆಟ ಆಡೋದು ಒಂದಿದೆ ಟಿ ವಿ ಮುಂದೆ ಕೂತ್ಕೊಂಡು ಕಾರ್ಟೂನ್ಸ್ ನೋಡೋದು ಅದು ಇದು ನೋಡೋದು ಮ್ಯಾಚ್ ನೋಡೋದು ಬೆಳಗ್ಗೆ ಸಾಯಂಕಾಲ ತನಕ ಮೊದಲೇ ಅವರು ಈ ಡಿಜಿಟಲ್ ಡಿವೈಸಸ್ ಮೇಲೆ ಇದ್ದಾರೆ ಇದೊಂದು ಸೇರಿಬಿಟ್ರೆ ಇನ್ನು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇದೇ ಕೆಲಸ ಆಗ್ಬಿಡುತ್ತೆ ಸೊ ಅದಕ್ಕೆ ಇವಾಗ ಮಕ್ಕಳಿಗೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಸಿ ಆನ್ಲೈನ್ ಕ್ಲಾಸಸ್ಸು ಗೌರ್ಮೆಂಟು ವಿತ್ ರಿಸ್ಟ್ರಿಕ್ಷನ್ಸ್ ವಿತ್ ಗೈಡ್ಲೈನ್ಸ್ ಇಷ್ಟೇ ಮಾಡ್ಬೋದು ಇಷ್ಟೇ ಹೊತ್ತು ಇಷ್ಟು ಗ್ಯಾಪ್ ಕೊಡಬೇಕು ಯಾವ್ಯಾವ ಏಜ್ನವರಿಗೆ ಎಷ್ಟೆಷ್ಟು ಕ್ಲಾಸ್ ಮಾಡ್ಬೋದು ಅಂತ ಕ್ಲಿಯರ್ ಕಟ್ ಗೈಡೆನ್ಸ್ ಕೊಟ್ಟ ಮೇಲೆ ಅದನ್ನು ಸ್ಕೂಲ್ನವರು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಸ್ಕೂಲ್ನವ್ರು ಫಾಲೋ ಅಪ್ ಮಾಡಲೇಬೇಕು ಯಾಕಂದರೆ ಮಕ್ಕಳದು ಕಣ್ಣಿನ ವಿಷಯ ಇದು ಮತ್ತು ಅಲ್ಲಿ ಮನೆಯಲ್ಲಿ ಪೇರೆಂಟ್ಸು ಈ ಕ್ಲಾಸ್ ಆದಮೇಲೆ ಪುನಃ ಫೋನಲ್ಲಿ ಆಟ ಆಡೋದು ಅಥವಾ ಟಿ ವಿ ನೋಡೋಕ್ಕೆ ಮಕ್ಕಳನ್ನ ಅಷ್ಟು ಬಿಡಬಾರ್ದು ಯಾಕಂದರೆ ಈ ಜಾಸ್ತಿ ಹೊತ್ತು ಈ ಡಿಜಿಟಲ್ ಡಿವೈಸಸ್ ನೋಡ್ತಾ ಇದ್ರೆ ನಾವು ಡಿಜಿಟಲ್ ಓವರ್ಲೋಡ್ ಅಂತ ಹೇಳ್ತೀವಿ ಡಿಜಿಟಲ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ನೀವು ಹೇಳಿದ್ರಲ್ಲ ಕಣ್ಣು ಮೇಲೆ ಕಿವಿ ಮೇಲೆ ಬ್ರೈನ್ ಮೇಲೆ ಎಲ್ಲ ಪರಿಣಾಮ ಬೀಳುವ ಚಾನ್ಸಸ್ ಖಂಡಿತ ಇದೆ ಸೊ ಫಸ್ಟ್ ಆಫ್ ಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಐಸ್ ಕಣ್ಣಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಹೊತ್ತು ನಾವು ಕಂಪ್ಯೂಟರ್ನ ಸ್ಟೇರ್ ಇದ್ರೆ ನಮ್ಮ ಬ್ಲಿಂಕಿಂಗ್ ರೇಟ್ ಕಮ್ಮಿ ಆಗುತ್ತೆ ನಾವೆಲ್ಲರೂ ಏನಿಲ್ಲ ಅಂದ್ರೂ ಒಂದು ಗ ಒಂದು ನಿಮಿಷಕ್ಕೆ ಹದಿನೈದರಿಂದ ಹದಿನಾರು ಸತಿ ಕಣ್ಣು ಬ್ಲಿಂಕ್ ಮಾಡ್ತೀವಿ ಅದು ಆಟೋಮ್ಯಾಟಿಕ್ ಆಗುತ್ತೆ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಅದು ನ್ಯಾಚುರಲ್ ಬಟ್ ಈಗ ಈ ಯಾವಾಗ ನಾವು ಕಂಟಿನ್ಯೂಸ್ ಈ ಡಿಜಿಟಲ್ ಡಿಸೈನ್ಸ್ ನೋಡ್ತೀವಲ್ಲ ಆವಾಗ ಈ ಬ್ಲಿಂಕಿಂಗ್ ಫ್ರೀಕ್ವೆನ್ಸಿ ಕಮ್ಮಿ ಆಗ್ಬಿಡುತ್ತೆ ಒಂದು ನಿಮಿಷಕ್ಕೆ ನಾಲ್ಕೈದು ಸತಿ ಕೂಡ ಬ್ಲಿಂಕ್ ಮಾಡೋದಿಲ್ಲ ಕೆಲವೊಮ್ಮೆ ಮಕ್ಕಳು ಸೊ ಆವಾಗ ಏನಾಗುತ್ತೆ ಕಣ್ಣಿಗೆ ಅದರಿಂದ ತುಂಬ ತೊ ತೊಂದರೆ ಆಗುತ್ತೆ ಫಸ್ಟು ಕಣ್ಣು ಡ್ರೈ ಆಗುತ್ತೆ ಕಣ್ಣು ನೋವು ಸ್ಟಾರ್ಟ್ ಆಗುತ್ತೆ ಕೆಂಪಾಗುತ್ತೆ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಮಕ್ಕಳು ಪಾಠದ ಮೇಲೆ ಖಂಡಿತ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಪೋಷಕರು ಏನು ಮಾಡಬೇಕಂದ್ರೆ ಎಸ್ಪೆಷಲಿ ಮಕ್ಕಳಿಗೆ ಆದಷ್ಟು ಹೊತ್ತಿಗೆ ಆ ಬ್ಲಿಂಕು ಮಾಡ್ತಾ ಇರೋಕ್ಕೆ ಒಂದು ರಿಮೈಂಡ್ ಮಾಡ್ತಾ ಇರಬೇಕು ಅವರಿಗೆ ಅಭ್ಯಾಸ ಮಾಡಿಕೊಡ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಒಂದು ಬ್ರೇಕು ನಾವೊಂದು ರೂಲ್ ಇಟ್ಟಿದ್ದೀವಿ ಟ್ವೆಂಟಿ 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 ಅಂತ ಅಂದರೆ ಎವ್ರಿ ಟ್ವೆಂಟಿ ಮಿನಿಟ್ಸ್ ನಾವು ಕಂಪ್ಯೂಟರ್ ಮುಂದೆ ಇದ್ದರೆ ಫಾರ್ ಟ್ವೆಂಟಿ ಸೆಕೆಂಡ್ಸ್ ಬ್ರೇಕ್ ತೊಗೋಬೇಕು ಹೇಗಾದರೆ ಸಿ ಸಮಥಿಂಗ್ ಫಾರ್ ಆಫ್ ಫಾರ್ ಟ್ವೆಂಟಿ ಫೀಟ್ ಅವೇ ಅಂತ ಹೇಳ್ತೀನಿ ಸೊ ಟ್ವೆಂಟಿ 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 ರೂಲ್ನ ಎಲ್ಲರೂ ಸ್ವಲ್ಪ ಅದನ್ನು ಪಾಲನೆ ಮಾಡಿದರೆ ಮೇಲೆ ಅಷ್ಟು ಸ್ಟ್ರೇನ್ ಬೀಳೋದಿಲ್ಲ ಮತ್ತೆ ನಾನು ಹೇಳಿದಲ್ಲ ಒಂದು ಡಿವೈಸಿಂದ ಕ್ಲಾಸ್ ಆದಮೇಲೆ ಇನ್ನೊಂದು ಡಿವೈಸಿಗೆ ಸ್ವಿಚ್ ಮಾಡೋದನ್ನು ಅವಾಯ್ಡ್ ಮಾಡಲಿಕ್ಕೆ ಪೇರೆಂಟ್ಸ್ ಹೇಳ್ಕೊಡ್ಬೇಕಾಗತ್ತೆ ಈಗ ಇಯರ್ಫೋನ್ ಹಾಕೊಳ್ಳೋದು ಹೆಡ್ಫೋನ್ ಹಾಕೊಳ್ಳೋದ್ರಿಂದ ಕಿವಿ ಮೇಲೂ ಕೂಡ ಸಮಸ್ಯೆ ಆಗುತ್ತೆ ಕಿವಿ ನೋವು ಸ್ಟಾರ್ಟ್ ಆಗುತ್ತೆ ಈಗ ದೊಡ್ಡವರಿಗೆ ಕಂಟಿನ್ಯೂಸ್ ಆಗಿ ಹಾಕೊಂಡಿದ್ರೆ ಕಿವಿ ನೋವು ಹೆಂಗ್ ಬರುತ್ತೆ ಅಥವಾ ಕಂಟಿನ್ಯೂಸ್ ಆಗಿ ಮೊಬೈಲ್ ಮಾತಾಡಿದ್ರೆ ಕಿವಿ ನೋವು ಸ್ಟಾರ್ಟ್ ಆಗುತ್ತೆ ತೀರಾ ಪುಟ್ ಮಕ್ಕಳು ಅದನ್ನ ಕೇಳಿಸ್ಕೋಬೇಕು ಅವಕ್ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮುಂದೆ ಕೂತಿರ್ಬೇಕು ಟೀಚರ್ಸ್ ಹೇಳಿದಕ್ಕೆಲ್ಲ ಹಿಂಗ್ ತಲೆ ಅಲ್ಲಾಡಿಸ್ತಾ ಇರಬೇಕು ಅಂದ್ರೆ ಕಣ್ಣಿಗೂ ಎಫೆಕ್ಟ್ ಕಿವಿಗೂ ಎಫೆಕ್ಟ್ ಆಗೋದ್ರಿಂದ ಅದು ಬ್ರೈನ್ ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅಲ್ಲ ಖಂಡಿತಮ್ಮ ಇಟ್ಸ್ ಇಟ್ಸ್ ಹೋಲ್ ಬಾಡಿಗೆ ಒಂದು ಸಮಸ್ಯೆ ಇವಾಗ ಪ್ರಾಪರ್ ಸೀಟಿಂಗ್ ಸರಿ ಇಲ್ಲ ಪ್ರಾಪರ್ ಲೈಟಿಂಗು ಸರಿ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಬೋನ್ಸಿಗೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಸೊ ಎಷ್ಟು ಮಟ್ಟಿಗೆ ಇಫ್ ಇಟ್ ಕ್ಯಾನ್ ಬಿ ಈ ಇಯರ್ಫೋನ್ಸ್ ಇದೆಯಲ್ಲ ಗಂಟೆ ಹಾಕೋದು ಭಾರಿ ಕಷ್ಟ ನಮಗೆ ತೊಂದರೆ ಆಗೋ ಕಷ್ಟ ಆಗುತ್ತೆ ಅದಕ್ಕೆ ಆದಷ್ಟು ಮಟ್ಟಿಗೆ ಅದಕ್ಕೆ ಇಫ್ ದ್ಯಾಟ್ ಕ್ಯಾನ್ ಬಿ ಇಟ್ ನಥಿಂಗ್ ಲೈಕ್ ಇಟ್ ಇಫ್ ಯು ಕ್ಯಾನ್ ಡೈರೆಕ್ಟ್ಲಿ ಹಿಯರ್ ಆ್ಯಂಡ್ ಡೂ ಇಟ್ ಬೆಟರ್ ಮತ್ತೆ ಆ ಸೌಂಡ್ ಕಂಟಿನ್ಯೂಸ್ ಕಿವಿ ಕೇಳಿ ಕೇಳಿ ಅದಾದಮೇಲೆ ಅವರು ಮ್ಯೂಸಿಕ್ ಹಾಕೊಂಡು ಕೇಳ್ತಾರೆ ಇಯರ್ಫೋನ್ಸ್ ನಾನು ನೋಡಿದ್ದೀನಿ ನನಗೂ ಮೊಮ್ಮಕ್ಕಳಿದ್ದಾರೆ ಅವರು ಒಂದರಿಂದ ಒಂದು ಟ್ಯಾಬಿಂದ ಫೋನು ಫೋನಿಂದ ಟಿ ವಿ ಅದ್ರ ಮುಂದೆಲ್ಲ ನೋಡ್ತಾ ಇದ್ರಲ್ಲ ಸೊ ಆದಷ್ಟು ಮಟ್ಟಿಗೆ ನಾನು ಹೇಳೋದೇನೆಂದರೆ ಪೇರೆಂಟ್ಸಿಗೆ ಸಮೋ ವಿಮಸ್ ಸೀದ ಈ ಈವಾಗ ಏನಾಗಿದೆ ಅಂದರೆ ಮಕ್ಕಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊದಲೇ ಈ ಆನ್ಲೈನ್ ಬರೋ ಮೊದಲೇ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆ ಅಡಿಕ್ಟ್ ಮಾಡಿರೋದು ನಾವು ಪೇರೆಂಟ್ಸೇ ಮೊದಲು ಚಿಕ್ಕ ವರ್ಷ ವಯಸ್ಸಿರುವಾಗ ಎರಡು ಮೂರು ವರ್ಷ ಇದ್ದಾಗ ಮಗು ಹತ್ರ ಒಂದು ಫೋನ್ ಕೊಡೋದು ಒಂದು ಕಾರ್ಟೂನ್ ಹಾಕೋದು ಮಗು ಊಟ ಮಾಡಿಸ್ಬೇಕಂತ ಹೇಳಿದ್ರೆ ಇನ್ನೊಂದು ಕಾರ್ಟೂನ್ ಹಾಕಿ ಊಟ ಮಾಡಿಸೋದು ಸೊ ಆವಾಗ ಮಗು ಅದು ನೋಡಿ ನೋಡಿ ಆಮೇಲೆ ಅದು ಇವಾಗ ಅದು ಬಿಡೋದೇ ಇಲ್ಲ ಅದನ್ನು ಅಡಿಕ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇನಂತ ಹೇಳಿದ್ರೆ ಮಕ್ಕಳ ಹತ್ರ ನೀನು ಜಾಸ್ತಿ ಫೋನಲ್ಲಿ ಇರಬಾರ್ದು ಅಂತ ಹೇಳಿ ಹೇಳಿದರೆ ಅವ್ರು ಕೇಳೋದಿಲ್ಲ ನಾವು ಇಡೀ ಹೊತ್ತು ಫೋನಲ್ಲಿ ಇರ್ತೀವಿ ದೊಡ್ಡವರು ಬೆಳಗಿನ ಸಾಯಂಕಾಲ ತನಕ ಏನೋ ಒಂದು ವಾಟ್ಸಪ್ಪು ಅದು ಇದು ನೋಡ್ತಾ ಇದ್ದಾವಾಗ ನಾವು ಮಕ್ಕಳ ಹತ್ರ ಹೇಗೆ ಹೇಳೋದು ನೀನು ನೋಡಬೇಡ ಅಂತ ವಿ ಹ್ಯಾವ್ ಟು ಸೆಟ್ ಎಕ್ಸಾಂಪಲ್ಸ್ ಆ್ಯಸ್ ಪೇರೆಂಟ್ಸ್ ಟು ಚಿಲ್ಡ್ರನ್ ಆ್ಯಂಡ್ ಎನ್ಕರೇಜ್ ದೆಮ್ ಮೋಸ್ಟ್ ಇಂಪಾರ್ಟೆಂಟ್ ಅಮ್ಮ ಎನ್ಕರೇಜ್ ದೆಮ್ ಒಂದು ದಿನಕ್ಕೆ ಒಂದು ಗಂಟೆ ಆದ್ರೂ ಅವರು ಔಟ್ಡೋರ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರಬೇಕು ಆದ್ರೆ ಈ ಕಾಲದಲ್ಲಿ ಕಷ್ಟ ಪ್ಯಾಂಡಮಿನ ಕಲ್ಲಿ ಎಲ್ಲೂ ಹೊರಗಡೆ ಹೋಗುದಿಲ್ಲ ಅಲ್ಲ